ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಿಮ್ಮಲ್ಲಿ ಒಂದು ಮನವಿ, ನಾವು ಒಂದು ಟೀಮ್ ಮಾಡಿಕೊಂಡು ಸಂಪೂರ್ಣ ನ್ಯೂಸ್ ಒಂದು ಯೂಟ್ಯೂಬ್ ಚಾನೆಲನ್ನು ಪ್ರಾರಂಭಿಸಿದ್ದೇವೆ. ಈ ಮೂಲಕ ನಮ್ಮ ಜನತೆಗೆ ಏನಾದರೂ ಹೊಸತನ್ನು ಕೊಡಬೇಕು ಅನ್ನೋದು ನಮ್ಮ ಆಸೆ, ಮತ್ತು ಅಷ್ಟೇ ಕುತೂಹಲವೂ ಇದೆ. ನಾವು ಅವತ್ತು ಅವತ್ತಿನ ನ್ಯೂಸ್ಗಳು ಮಾತ್ರ ಅಲ್ಲದೆ, ಜೊತೆಗೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ, ವಿದ್ವಾಂಸರ, ಸಾಹಿತಿಗಳ, ರಾಜಕಾರಣಿಗಳ ಸಂದರ್ಶನಗಳು ಮತ್ತು ಒಳ್ಳೆ ಪುಣ್ಯ ಸ್ಥಳಗಳು, ಐತಿಹಾಸಿಕ ಸ್ಥಳಗಳ ಪರಿಚಯ ಚಿತ್ರಗಳ ಜೊತೆಗೆ ಕೊಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಈ ಎಲ್ಲ ಕೆಲಸಗಳನ್ನು ನಾವು ಮಾಡಬೇಕು ಅಂದರೆ ನಿಮ್ಮಗಳ ಪ್ರೋತ್ಸಾಹ ತುಂಬ ಅಗತ್ಯ. ನಿಮ್ಮ ಪ್ರೋತ್ಸಾಹದ ಒಂದು ಶ್ರೀರಕ್ಷೆಯಲ್ಲಿ ನಾವು ನಮ್ಮ ಈ ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲನ್ನು ಬೆಳೆಸಬೇಕು ಮತ್ತು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ಗುರಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲನ್ನು ದಿನಕ್ಕೊಂದು ಸಾರಿಯಾದರೂ ನೋಡಿ. ಅದರಲ್ಲಿ ಬರೋ ಸುದ್ದಿಗಳನ್ನು, ಅದರಲ್ಲಿ ಬರುವ ಸಂದರ್ಶನಗಳನ್ನು ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು. ಜೊತೆಗೆ ಮತ್ತೇನಾದರೂ ಹೊಸ ಬೆಳವಣಿಗೆಗಳು ಇದ್ದರೆ ಅವನ್ನು ಕೂಡ ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತರ್ತೀವಿ. ಶೈಕ್ಷಣಿಕವಾಗಿ ಇರಬಹುದು, ಸಾಮಾಜಿಕವಾಗಿ ಇರಬಹುದು, ಆರ್ಥಿಕವಾಗಿ ಇರಬಹುದು, ಇವುಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಸದಾ ಮಾಡ್ತೇವೆ. ಇದಕ್ಕಾಗಿ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ. ಕನಿಷ್ಠ ಪಕ್ಷ ದಿನಕ್ಕೆ ಒಂದು ಬಾರಿಯಾದರೂ ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡಿ ನೋಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಒಂದು ಮಾತು, ಈಗ ಎಲ್ಲೆಲ್ಲೂ ಕರೋನಾ ಹಾವಳಿ ಜಾಸ್ತಿ ಆಗಿದೆ, ಇದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಕಳೆದ 6 ತಿಂಗಳಿಂದ ಲಾಕ್ಡೌನ್ ಆಯಿತು, ಎಲ್ಲ ಆಯಿತು, ಚಿಕಿತ್ಸೆಗಳಾಯಿತು, ಇಷ್ಟಾದರೂ ಕೂಡ ಕರೋನಾ ನಮ್ಮ ಕಂಟ್ರೋಲಿಗೆ ಬರ್ತಾ ಇಲ್ಲ. ಆದರೆ ಒಂದು ಮಾತ್ರ ಮರಿಬೇಡಿ, ಈ ಕರೋನಾಕ್ಕೆ ಬೇರೆ ಯಾರೋ ಬಂದು ಏನೋ ಮಾಡೋದು ಏನೂ ಇಲ್ಲ. ಇದರಲ್ಲಿ ಇದು ನಮ್ಮ ಕೈಯಲ್ಲೇ ಇದೆ. ನಾವೇ ಕರೋನಾ ಕಂಟ್ರೋಲ್ ಮಾಡ್ಬೋದು, ನಮ್ಮ ಸಮೀಪ ಅದು ಸುಳಿಯದಂತೆ ತಡಿಬೋದು. ಅದಕ್ಕಾಗಿ ನೀವು ಮಾಸ್ಕನ್ನು ಕಡ್ಡಾಯವಾಗಿ ಬಳಸಿ. ಅದು ಮಾಸ್ಕನ್ನು ಬಳಸುವಾಗ ನೀವೇ ಸ್ವತಃ ನಿಮ್ಮ ಮನೆಯಲ್ಲಿ ತಯಾರಿಸಿದ ಮಾಸ್ಕನ್ನು ಧರಿಸಿ. ಎರಡನೇದಾಗಿ ಸ್ಯಾನಿಟೈಸರ್ ಬಳಸಿ ಆಗಾಗ. ಮತ್ತು ಸೋಪ್ ಹಾಕಿ ನಿಮ್ಮ ಕೈ ತೊಳೆಯೋದನ್ನು ಮರಿಬೇಡಿ. ಆದಷ್ಟು ಪ್ರಯತ್ನ ಮಾಡಿ ಹೊರಗಡೆ ಏನಾದರೂ ಬೀದಿ ಬದಿಯಲ್ಲಿ ತಿನ್ನೋದನ್ನು ಕುಡಿಯೋದನ್ನು ಕಡಿಮೆ ಮಾಡಿ. ಈ ಪಾಲಿಸಿಗಳನ್ನು ನೀವು ಪಾಲಿಸಿದರೆ ಖಂಡಿತವಾಗಿ ಕರೋನಾವನ್ನು ಯಶಸ್ವಿಯಾಗಿ ನಾವು ತಡೆಗಟ್ಟಬಹುದು ಅನ್ನೋದು ನನ್ನ ಮನವಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲನ್ನು ನೀವು ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇದ್ದೀರಾ. ನಿಮಗನ್ಸಿರ್ಬಹುದು ಯಾರು ಈ ಸಂಪೂರ್ಣ ನ್ಯೂಸ್ ಚಾನೆಲ್ನ ಮಾಲೀಕರು ಅಥವಾ ಇದರ ತಂಡ ಯಾವುದು ಯಾರು ಅನ್ನೋ ಒಂದು ಕುತೂಹಲ, ಅದನ್ನು ತಿಳ್ಕೋಬೇಕು ಅನ್ನೋ ಒಂದು ಆಸೆ ನಿಮಗಿರ್ಬೋದು. ಆ ಉದ್ದೇಶಕ್ಕಾಗಿಯೇ ನಾನೀಗ ನಮ್ಮ ತಂಡದ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸೂತ್ರಧಾರಿ ಅಂದರೆ ಬೆನ್ನೆಲುಬಾಗಿ ನಿಂತು ನಾನು ಏನಾದರೂ ಚಾನೆಲ್ ಮಾಡಲೇಬೇಕು, ಸಾಧನೆ ಮಾಡಬೇಕು, ಈ ಕ್ಷೇತ್ರದಲ್ಲಿ ಒಂದು ಛಾಪು ಮೂಡಿಸಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಮಾಡಿ ಈ ಚಾನೆಲನ್ನು ಅಸ್ತಿತ್ವಕ್ಕೆ ತಂದಿರುವಂಥ ಸೂತ್ರಧಾರಿ ಯಾರು ನಿಮಗೆ ಗೊತ್ತಾ? ನೋಡಿ, ಇವರೇ ನಮಸ್ತೆ ಸಂಪೂರ್ಣ ಗೌಡ ಇವರ ಹೆಸರು. ಇವರ ಹೆಸರಿನ ಮೇಲೇ ಸಂಪೂರ್ಣ ನ್ಯೂಸ್ ಚಾನಲ್ಲು ಇವತ್ತು ನಡೀತಾ ಇದೆ. ಜನಗಳ ಪ್ರೋತ್ಸಾಹ ಸಿಗ್ತಾ ಇದೆ, ಚೆನ್ನಾಗಿ ಓಡ್ತಾ ಇದೆ, ನಮಗೂ ಬಹಳ ಖುಷಿಯಾಗಿದೆ. ಇದೇ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಸ್ನೇಹಿತರೆ, ಸಂಪೂರ್ಣ ಅವರು ವೃತ್ತಿಯಲ್ಲಿ ಪತ್ರಕರ್ತರು, ಪ್ರವೃತ್ತಿ
ಸಂಸ್ಕೃತಿಯಲ್ಲೇ ಒಬ್ಬ ಸಾಧಕಿ ಅಂತ ಹೇಳ್ಬೋದು. ಇವರು ಒಬ್ಬ ಒಳ್ಳೆಯ ಪತ್ರಕರ್ತರಾಗಿ ಜೊತೆಗೆ ಕಂಪ್ಯೂಟರ್ ವರ್ಕ್ನಲ್ಲೂ ಅನುಭವ ಪಡೆದು ಒಳ್ಳೆಯ ಕೆಲಸಗಾತಿ ಅನ್ನೋ ಒಂದು ಹೆಸರನ್ನು ಸಂಪಾದಿಸಿದರು. ನಾನು ಮತ್ತು ಸಂಪೂರ್ಣ ಇಬ್ಬರೂ ಕೂಡ ಒಂದೇ ಸಂಸ್ಥೆಯಲ್ಲಿ ಪತ್ರಕರ್ತರಾಗಿ ಕೆಲವಾರು ವರ್ಷ ಸೇವೆ ಸಲ್ಲಿಸಿದ್ದೀವಿ. ಹಾಗಾಗಿ ಒಬ್ರಿಗೊಬ್ಬರು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಸಂಪೂರ್ಣ ಅವರು ತುಂಬ ಒಂದು ರೀತಿ ತಾಳ್ಮೆ ಮತ್ತು ಛಲ, ಒಂದು ಇನ್ನೊಬ್ಬರ ಬಗ್ಗೆ ಪ್ರೀತಿ ಅನುಕಂಪ ಇಂಥ ಸದ್ಗುಣಗಳನ್ನೆಲ್ಲ ಹೊಂದಿರುವಂಥ ವ್ಯಕ್ತಿ ಸಂಪೂರ್ಣ ಅವರು. ಈಗ ಇವರ ತಂಡ ಅಂದರೆ ಒಂದು ಫ್ಯಾಮಿಲಿ ಆಗಿದೆ. ನಾವು ಯಾರೋ ಬೇರೆ ಬಂದೇನೋ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಇಲ್ಲ. ನಮ್ಮ ಸಂಪೂರ್ಣ ನ್ಯೂಸ್ ತಂಡ ಅಂದರೆ ಒಂದು ಫ್ಯಾಮಿಲಿ. ಸಂಪೂರ್ಣ ಅವರು ಪ್ರಧಾನ ಸಂಪಾದಕಿಯಾಗಿ ಈ ಸರ್ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಬೇಕು. ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋದು ಒಂಥರ ಸರಿಯಲ್ಲ, ಆದರೂ ಕೂಡ ನೀವು ಕೇಳ್ತಾ ಇದ್ದೀರಾ, ಹಾಗಾಗಿ ಒಂದೆರಡು ಮಾತನ್ನು ಹೇಳ್ತೇನೆ. ನಾನು ಮೂಲತಃ ಪತ್ರಕರ್ತ. ಕಳೆದ ಸುಮಾರು 25-30 ವರ್ಷಗಳಿಂದ ಈ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀನಿ. ನನ್ನ ಪತ್ರಿಕೋದ್ಯಮದ ಜೀವನ ಪ್ರಾರಂಭ ಆಗಿದ್ದು ಮೈಸೂರಿನ ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯಿಂದ. ಅಲ್ಲಿಂದ ಬಳ್ಳಾರಿಯಲ್ಲಿ ಈ ನಮ್ಮ ಕನ್ನಡ ನಾಡು ಪತ್ರಿಕೆಯನ್ನು ಜನಾರ್ದನ ರೆಡ್ಡಿಯವರ ಮಾಲಕತ್ವದಲ್ಲಿ ನಾನೇ ಪ್ರಾರಂಭ ಮಾಡಿದೆ. ಆನಂತರ ಅದೇಕೋ ಆ ಸಂಸ್ಥೆಯಿಂದ ಹೊರಬಂದು, ಯಾಕೆಂದರೆ ನನ್ನವೇ ಆದ ಕೆಲವು ಪ್ರಿನ್ಸಿಪಲ್ಸ್ ಇದ್ವು, ಆ ಕಾರಣದಿಂದಾಗಿ ಮಂಗಳೂರು ಕಡೆ ಹೊರಟೆ. ಯಾಕೆ ಮಂಗಳೂರು ಕಡೆ ಯಾಕೆ ಹೋದೆ ಅಂದರೆ, ನಮ್ಮ ಆಗ ನಂದು ಮದುವೆ ಆಗಿತ್ತು, ನಮ್ಮ ಮನೆಯವರಿಗೂ ಮಂಗಳೂರಿಗೂ ಕಾಂಟ್ಯಾಕ್ಟ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಲ್ಲಿ ಕರಾವಳಿ ಅಲೆಯಲ್ಲಿ ಕೆಲವು ದಿವಸ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಜನವಾಹಿನಿ ಅಂತ ಒಂದು ಪತ್ರಿಕೆ ಶುರುವಾಯಿತು. ಅದು ತುಂಬ ಪ್ರತಿಷ್ಠಿತ ಪತ್ರಿಕೆ ಅಂತಲೇ ಹೇಳ್ಬೋದು. ಅದು ಸುಮಾರು ಒಂದು 5 ವರ್ಷ ತುಂಬ ಚೆನ್ನಾಗಿ ನಡೀತು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲೂ ಅದಕ್ಕೆ ಮನ್ನಣೆ ಇತ್ತು. ಆದರೆ ದುರದೃಷ್ಟ, ಆ ಪತ್ರಿಕೆ ಮುಚ್ಚೋಯಿತು. ಅಲ್ಲಿಂದ ನಾನು ನೇರವಾಗಿ ಬಂದದ್ದು ಚಿತ್ರದುರ್ಗದಲ್ಲಿ. ಸ್ವಂತ ನಮ್ಮೂರು ಚಿತ್ರದುರ್ಗವೇ. ಚಿತ್ರದುರ್ಗದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಮಾಲೀಕರು ಒಂದು ಪತ್ರಿಕೆ ಪ್ರಾರಂಭ ಮಾಡಿದರು, ಅವರ 2ನೇ ಆವೃತ್ತಿ ಅಂತ, ಉಷಾಕಿರಣ. ಆ ಉಷಾಕಿರಣ ಪತ್ರಿಕೆಯ ಬ್ಯೂರೋ ಚೀಫ್ ಆಗಿ ನಾನು ಬಂದೆ. ಆನಂತರ ಅದು 2 ವರ್ಷ ನಡೀತು. ಅಲ್ಲಿಂದ ಅದೇಕೋ ಅವರು ಆ ಪತ್ರಿಕೆ ನಿಲ್ಲಿಸಿದರು. ನಾನು ಮುಂದೆ ಯಾವುದು ದಾರಿ ಅಂತ ನೋಡ್ತಾ ಇರುವಾಗ ನನಗೆ ಸಿಕ್ಕಿದ್ದು ಒಂದು ಈ ರಾಜ್ಯದ ಪ್ರತಿಷ್ಠಿತ ಪತ್ರಿಕೆ ಸಂಯುಕ್ತ ಕರ್ನಾಟಕ. ಆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡಿದೆ. ಒಬ್ಬ ಹಿರಿಯ ಉಪಸಂಪಾದಕನಾಗಿ, ವರದಿಗಾರನಾಗಿ ಕೆಲಸ ಮಾಡಿದೆ. ಯಥಾಪ್ರಕಾರ ಈ ಪತ್ರಿಕೆಗಳ ರಾಜಕೀಯ ನನಗೆ ಸರಿಯಾಗಲಿಲ್ಲ. ಅಲ್ಲಿಂದ ಹೊರಬಂದು ನಾನು ಬೆಂಗಳೂರು ಕಡೆ ಬಂದು ಇಲ್ಲಿ ಈ ಸಂಜೆ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದೆ. ಈ ಸಂಜೆ ಪತ್ರಿಕೆ ಅಂದರೆ ನಿಜವಾಗಿಯೂ ಒಂದು ಸ್ಮರಣೀಯವಾದ ಪತ್ರಿಕೆ. ಅದರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಅಲ್ಲೇ ನನಗೆ ಸಂಪೂರ್ಣನ ಪರಿಚಯ ಆಗಿತ್ತು. ಸಂಪೂರ್ಣ ನಾನು ಇಬ್ಬರು ಅಲ್ಲಿ ಜೊತೆಗೆ ಕೆಲಸ ಮಾಡಿದ್ವಿ. ಮತ್ತು ಜೊತೆಯಲ್ಲೇ ಇಬ್ಬರು ಹೊರಬಂದ್ವಿ. ಈ ಸಂಜೆಯಿಂದ ಹೊರಬರೋದಕ್ಕೆ ಯಾವುದೇ ಕಾರಣಗಳಿರಲಿಲ್ಲ. ನಾನು ಈ ಪತ್ರಿಕೋದ್ಯಮನೇ ಬಿಟ್ಬಿಡ್ಬೇಕು ಅಂದ್ಕೊಂಡು ಹೊರಬಂದೆ ಅಷ್ಟೆ. ಹಾಗಾಗಿ ಹೊರಬಂದೆ. ಅಲ್ಲಿಂದ ಈಗ ಪ್ರಸ್ತುತ ನಾನು ಇಲ್ಲೇ ಅನುರಾಗ್ ಪಬ್ಲಿಕೇಶನ್ ಅಂತ, ಬಾಲಕೃಷ್ಣ ಅವರ ಮಾಲೀಕತ್ವದ ಅನುರಾಗ್ ಪಬ್ಲಿಕೇಶನ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಸಂಪೂರ್ಣ ನಾನು ಮತ್ತು ನಮ್ಮ ತಂಡದವರು ಈ ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ನಮ್ಮ ಅನುಭವಗಳನ್ನು ಅಭಿವ್ಯಕ್ತಗೊಳಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ತಂಡದ ಇನ್ನೊಬ್ಬ
ಮುಖ್ಯ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಯಾರಂದರೆ ಅವರು ಆಲ್ರೌಂಡರ್. ಈ ನಮ್ಮ ತಂಡದಲ್ಲಿ ಒಬ್ಬ ಆ್ಯಂಕರ್ ಆಗಿ, ಒಬ್ಬ ಕ್ಯಾಮ್ರಾಮನ್ ಆಗಿ, ಒಬ್ಬ ನ್ಯೂಸ್ ಎಡಿಟರ್ ಆಗಿ ಪ್ರತಿಯೊಂದು ವಿಭಾಗದಲ್ಲೂ ಅವರು ಕೆಲಸ ಮಾಡ್ತಾರೆ. ಒಳ್ಳೆಯ ಉತ್ತಮವಾದ ಯುವ ಪ್ರತಿಭೆ. ನಮ್ಮ ತಂಡದ ಇನ್ನೊಬ್ಬ ಸದಸ್ಯೆ ಇವರೇ ನಾನು ಹೇಳಿದ್ದು. ಇವರ ಹೆಸರು ಶ್ರೀದೇವಿ ಅರಸ್ ಅಂತ. ನಮಸ್ತೆ. ಇವರು ನಮ್ಮ ಈ ಕಾರ್ಯವ್ಯಾಪ್ತಿಯ ನಮ್ಮ ಕಾರ್ಯಕ್ಷೇತ್ರದ ಯಾವುದೇ ಕೆಲಸವನ್ನು ಸಮರ್ಥವಾಗಿ ಮಾಡಿ ನಿಭಾಯಿಸುವಂತಹ ಸಮರ್ಥ ವ್ಯಕ್ತಿ. ಹೀಗೆ ನಮ್ಮದೊಂದು ಪುಟ್ಟ ತಂಡ. ಈ ತಂಡದಲ್ಲಿ ನಮ್ಮ ಜೊತೆಗೆ ಒಬ್ಬರು ಕ್ಯಾಮ್ರಾಮನ್ ಇರ್ತಾರೆ, ಒಬ್ಬರು ಸಂಕಲನಕಾರರು ಇರ್ತಾರೆ. ನಾವೆಲ್ಲರೂ ಸೇರಿ ಸ್ವತಂತ್ರವಾಗಿ ನಾವೇ ಈ ಚಾನೆಲನ್ನು ರನ್ ಮಾಡ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹನೂ ಸಿಗ್ತಾ ಇದೆ, ದಯವಿಟ್ಟು ಪ್ರೋತ್ಸಾಹ ನೀಡಿ ಅಂದ ಹಾಗೆ. ನಿಮಗೆಲ್ಲ ಇನ್ನೊಂದು ಸಂತೋಷದ ವಿಷಯ ಹೇಳಬೇಕು. ಅದೇನಪ್ಪ ಅಂದರೆ, ನಮ್ಮ ಸಂಪೂರ್ಣ ಅವರ ಸಂಪಾದಕತ್ವದಲ್ಲಿ ಶೀಘ್ರದಲ್ಲೇ ಒಂದು ಮಾಸಪತ್ರಿಕೆ ಕೂಡ ಬರ್ತದೆ. ಈ ಮಾಸಪತ್ರಿಕೆ ಕೂಡ ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲ ವಿಷಯಗಳನ್ನು, ಶೈಕ್ಷಣಿಕ ಎಲ್ಲ ವಿಷಯಗಳನ್ನು ಒಳಗೊಂಡು ಸಮೃದ್ಧವಾಗಿ ಬರ್ತದೆ, ಮಾರ್ಕೆಟ್ಗಳಲ್ಲಿ ಸಿಗ್ತದೆ. ದಯವಿಟ್ಟು ಅದನ್ನು ಕೊಂಡು ಓದಿ ನಮಗೆ ಪ್ರೋತ್ಸಾಹ ನೀಡಿ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.